ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ. ಈ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಬಾಡಿಯಲ್ಲಿ ಏನೇ ಟಾಕ್ಸಿನ್ ಇದ್ದರೂ ಎಲ್ಲ ಕ್ಲೀನ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ರೆಗ್ಯುಲರ್ ಆಗಿ ನೀವು 15 ಡೇಸ್ವರೆಗೂ ಈ ಡಿಟಾಕ್ಸ್ ಡ್ರಿಂಕ್ನ ನೀವು ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಹೆಲ್ತ್ ಜೊತೆಗೆ ವೆಯ್ಟ್ ಲಾಸ್ ಕೂಡ ತುಂಬ ಆಗುತ್ತೆ. ಎಷ್ಟು ವೆಯ್ಟ್ ಲಾಸ್ ಅಂದರೆ, ಹೆಲ್ದಿ ಡಯಟ್ ಜೊತೆಗೆ ನೀವು ಈ ಡಿಟಾಕ್ಸ್ ಡ್ರಿಂಕ್ನ ನೀವು ಕುಡಿದ್ರೆ ನಿಮ್ಮ KG ಅಂದರೆ 15 ದಿವಸದಲ್ಲಿ ನಿಮ್ಮದು 1-3 ರಿಂದ 4 KG ಅಂತೂ ಕಡಿಮೆ ಆಗುತ್ತೆ. ಆದರೆ ಹೆಲ್ದಿ ಡಯಟ್ ಆ್ಯಂಡ್ ಎಕ್ಸಸೈಸ್ ಜೊತೆಯಲ್ಲಿ ಮಾತ್ರ. ನೀವು ಜಸ್ಟ್ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ, ಇನ್ನೇನು ನಾನು ಮಾಡೋದಿಲ್ಲ ಅಂತ ಅಂದರೆ ಇದು ವರ್ಕ್ ಆಗೋದಿಲ್ಲ. ಸೊ ಇದು ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನೀವು ಗುಡ್ ಡಯಟ್ ಅಂದರೆ ಹೆಲ್ದಿ ಆಗಿರುವಂಥ ಬ್ಯಾಲೆನ್ಸ್ಡ್ ಡಯಟ್, ಆಮೇಲೆ ನೀವು ಎಕ್ಸಸೈಸ್ನ ಮಾಡಲೇಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುವಂಥ ಎಕ್ಸಸೈಸಸ್ ನನ್ನ ಚಾನಲಲ್ಲಿದೆ, ನೀವು ಅದನ್ನು ನೋಡ್ಬೋದು. ನನ್ನ ಚಾನಲಲ್ಲಿ ನಾನು ಡಯಟ್ ಪ್ಲಾನ್ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಈ ಡಿಟಾಕ್ಸ್ ಡ್ರಿಂಕ್ನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಆ್ಯಡ್ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಈ ಡಿಟಾಕ್ಸ್ ಡ್ರಿಂಕ್ ನಾನು ಮನೇಲಿ ಮಾಡ್ಕೊಂಡು ಕುಡಿತಾ ಇದ್ದೆ, ಆದರೆ ಒಂದ್ಸಲ ಹೋಟೆಲಿಗೆ ಹೋದಾಗ ಸೇಮ್ ಡಿಟಾಕ್ಸ್ ಡ್ರಿಂಕ್ ಅಲ್ಲಿತ್ತು. ಸೊ ಅದನ್ನು ಅದರದೇ ನಾನು ವೀಡಿಯೋ ಮಾಡಿಕೊಂಡೆ. ಜಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಆ್ಯಂಡ್ ಅದನ್ನು ಯಾವಾಗ ಕುಡಿಬೇಕು, ಎಷ್ಟು ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಕೂಡ ಹೇಳ್ತೀನಿ, ನೋಡ್ಕೊಂಬನ್ನಿ. ಸೊ ನೀವು ನೋಡ್ಬೋದು, ಹೋಮ್ ಮೇಡ್ ಡಿಟಾಕ್ಸ್ ಡ್ರಿಂಕ್ ಅಂತ ಕೂಡ ಹಾಕಿದ್ದಾರೆ. ನೋಡಿ ಏನೇನೆಲ್ಲ ಹಾಕಿದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ ನೀರಿದೆ, ಆ್ಯಂಡ್ ಇದರಲ್ಲಿ ಪುದೀನ ಹಾಕಿದ್ದಾರೆ, ಒಂದು ಬಂಚಷ್ಟು ಪುದೀನ, ಒಂದು ಚಿಕ್ಕ ಸೀವಡಷ್ಟು ಪುದೀನ. ಆಮೇಲೆ ಇದು ಸೌತೆಕಾಯಿ, ಸೌತೆಕಾಯಿನ ಸ್ಲೈಸಸ್ ಮಾಡಿ ಹಾಕಿದ್ದಾರೆ. ಆಮೇಲೆ ಕ್ಯಾರೆಟ್ ಇದೆ, ನಿಂಬೆಹಣ್ಣಿದೆ, ಆಮೇಲೆ ಮೋಸಂಬಿ ಇದನ್ನು ಕೂಡ ಚಾಪ್ ಮಾಡಿ ಹಾಕಿದ್ದಾರೆ. ಜೊತೆಗೆ ಜಿಂಜರ್ ಕೂಡ ಇದೆ, ಅಂದರೆ ಹಸಿ ಶುಂಠಿ. ಸೊ ಇದನ್ನೆಲ್ಲ ಚಾಪ್ ಮಾಡಿ ಜಸ್ಟ್ ನೀರಲ್ಲಿ ಹಾಕಿಬಿಟ್ಟಿದ್ದಾರೆ. ಸೊ ಇದನ್ನು ನಾವು ಓವರ್ ನೈಟ್ ಇಡಬೇಕಾಗುತ್ತೆ, ಆವಾಗಲೇ ಇದು ಕೆಲಸ ಮಾಡೋದು. ಈಗ ನಾನು ಇದನ್ನು ಒಂದು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಟೇಸ್ಟಿ ಅಂತ ಹೇಳೋಕ್ಕಾಗಲ್ಲ. ಪ್ಲೇನ್ ನೀರು ಥರ ಇರಲಿಲ್ಲ, ಇದ್ರ ಫ್ಲೇವರ್ಸ್ ಎಲ್ಲ ನೀರಲ್ಲಿ ಬಂದಿರುತ್ತೆ. ಸೊ ಡಿಟಾಕ್ಸ್ ಡ್ರಿಂಕ್, ಈಗ ನಾನು ಇದನ್ನು ನನ್ನ ಟೇಬಲಿಗೆ ತೊಗೊಂಡು ಹೋಗ್ತೀನಿ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಮಾಡಿದೆ ವೀಡಿಯೋ. ಡಿಟಾಕ್ಸ್ ಡ್ರಿಂಕ್ ನೋಡಿದ ತಕ್ಷಣ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ಈಗ ನನ್ನ ಟೇಬಲಿಗೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಇದನ್ನು. ಇದನ್ನು ಈಸಿಯಾಗಿ ನಾವು ಮನೇಲೂ ಕೂಡ ಮಾಡ್ಕೋಬೋದು. ಡೆಫಿನೆಟ್ಲಿ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಏನೇ ಟಾಕ್ಸಿನ್ ಇದ್ದರೂ ಹೊಟ್ಟೆಯಲ್ಲಿ ಬಾಡಿಯಲ್ಲಿ ಅದೆಲ್ಲ ಹೊರಗೆ ಹಾಕ್ಬಿಡುತ್ತೆ. ಸೊ ಎಂಜಾಯ್ ಫ್ರೆಂಡ್ಸ್, ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಈ ಡಿಟಾಕ್ಸ್ ಡ್ರಿಂಕ್ ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ, ಬೆಳಗ್ಗೆ 9 ಗಂಟೆಗೆ ಅಥವಾ ಬೆಳಗ್ಗೆ ನೀವು ಒಂದು 8-9 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದರೆ, ಇದನ್ನು ನೀವು ಸಂಜೆ 4 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು. ಅದು ಎಷ್ಟೇ ಆಗಲಿ ನೀವು ಸಂಜೆ 4 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು. ಆದರೆ ಈ ಡಿಟಾಕ್ಸ್ ಡ್ರಿಂಕ್ ನೀವು 1 ಲೀಟರಷ್ಟು ಮಾಡ್ಕೋಬೇಕು. ಅಂದರೆ 1 ಲೀಟರ್ ವಾಟರ್ ಕ್ಯಾನ್ ತೊಗೊಳ್ಳಿ, ವಾಟರ್ ಬಾಟಲ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ, ಆ್ಯಂಡ್ ಅದನ್ನು ನೀವು ಕುಡಿಬೋದು. ಇದನ್ನು ಹಿಂದಿನ ದಿವಸ ರಾತ್ರಿನೇ ಮಾಡಿ ಇಟ್ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಇದನ್ನು ಸಿಪ್ ಸಿಪ್ ಮಾಡಿ ಕುಡೀರಿ, ಅಥವಾ ಟಿಫನ್ ಆದಮೇಲೂ ಕುಡಿಬೋದು. ಇಂಥ ಟೈಮ್ ಅಂತಲೇ ಇಲ್ಲ, ಆದರೆ ನೀವು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನೀವು 4 ಗಂಟೆಗೆ ಮುಗಿಸ್ಬಿಡ್ಬೇಕಾಗುತ್ತೆ. ಸೊ ಇಷ್ಟು ಈ ಡಿಟಾಕ್ಸ್ ಡ್ರಿಂಕ್. ಬಿಸಿ ಮಾಡ್ಕೊಂಡು ಕುಡಿಬೇಕಾ ಅಂತ ಏನೂ ಇಲ್ಲ, ಅದು ಹೇಗಿರುತ್ತೋ ಹಾಗೆ ಅದನ್ನು ಕುಡೀರಿ. ಹನಿ ಏನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಜಸ್ಟ್ ಹಾಗೆ ಕುಡೀರಿ. ಟೇಸ್ಟ್ ಸ್ವಲ್ಪ ಚೇಂಜಸ್ ಇರುತ್ತೆ, ಟೇಸ್ಟ್ಲೆಸ್ ಎಲ್ಲ ಇರುತ್ತೆ. ಸೊ ನಾರ್ಮಲ್, ಪರವಾಗಿಲ್ಲ, ಏನಾಗಲ್ಲ, ಅಷ್ಟು ಕೆಡ್ದಾಗಂತೂ ಇರೋದಿಲ್ಲ. ಆದರೆ ಹೆಲ್ತಿಗೆ, ವೆಯ್ಟ್ ಲಾಸಿಗೆ ತುಂಬ ತುಂಬ ಒಳ್ಳೆಯದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ಪ್ಲೀಸ್ ನನ್ನ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಂತ ಇರಿ. ಯಾರಿಗೂ ಏನು ಆಗೋದು ಬೇಡ, ದೇವ್ರಿ ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.